ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು ಕಳೆದ ತರಗತಿಯಲ್ಲಿ ನಾವು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಎನ್ನುವ ಪಾಠದ ಬಗ್ಗೆ ಕಲಿತಾ ಇದ್ವಿ ಈ ಒಂದು ಪಾಠದಲ್ಲಿ ನಾವು ಮಾನವನ ಕಣ್ಣಿನ ರಚನೆ ಯಾವ ರೀತಿಯಾಗಿದೆ ರಚನೆಯ ಒಂದು ಚಿತ್ರವನ್ನು ನಾವು ಕಲಿತಿದ್ವಿ ಅದೇ ರೀತಿ ಮಾನವನ ಕಣ್ಣಲ್ಲಿ ಬರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಭಾಗಗಳಾಗಿರ್ತಕ್ಕಂಥ ಕಾರ್ನಿಯ ಕಣ್ಣಿನ ಪಾಪೆ ವರ್ಣಪಟಲ ಅಕ್ಷಿಪಟಲ ಇವುಗಳ ಬಗ್ಗೆನೂ ಕೂಡ ಕಲಿತಾ ಇದ್ವಿ ಅದರ ಜೊತೆಗೆ ನಾವು ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಎಷ್ಟು ಸಮೀಪ ಎಷ್ಟು ದೂರದೃಷ್ಟಿ ಎಷ್ಟು ಅಥವಾ ಕನಿಷ್ಠ ದೂರ ಎಷ್ಟು ಮತ್ತು ಗರಿಷ್ಠ ದೂರ ಎಷ್ಟು ಎನ್ನುವುದರ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ಕಲಿತಾ ಇದ್ವಿ ಕಣ್ಣಿನ ಹೊಂದಾಣಿ ಕಣ್ಣಿನ ಒಂದು ಮಸೂರದ ಸಾಮರ್ಥ್ಯ ಸಂಗಮ ವಿಧುವಿನ ಒಂದು ಹೊಂದಾಣಿಕೆಯನ್ನು ನಾವು ಎಂತ ಕರಿತೀವಿ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂತೇಳಿ ಕರಿತಾ ಹೋಗ್ತೀವಿ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ನಮಗೆ ಭಾಳ ಮುಖ್ಯ ವನ್ಮಾಸ್ಯ ಕೇಳ್ತಾ ಇರ್ತಾರೆ ಏನಪ್ಪ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂದರೆ ಕಣ್ಣಿನ ಮೊಸರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮೊಸರದ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಎಂದು ಕರೆಯುತ್ತೇವೆ ಒಂದು ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡ್ತಕ್ಕಂಥದ್ದು ಅದೇ ರೀತಿ ಕನಿಷ್ಠ ದೂರ ಎಷ್ಟು ಅಂತೇಳಿದರೆ ಒಂದು ಗಮನಿಸಬೇಕಾದ ಅಂಶವೇನೆಂದರೆ ಸಾಮಾನ್ಯ ಕಣ್ಣು ಇಪ್ಪತ್ತೈದು ಸೆಂಟಿಮೀಟರ್ ದೂರ ಕನಿಷ್ಠ ದೂರವನ್ನು ಹೊಂದಿರತಕ್ಕಂಥದ್ದು ಅನಂತ ದೂರದ ನಡುವಿನ ಗರಿಷ್ಠ ದೂರವನ್ನು ಗರಿ ಗರಿಷ್ಠ ದೂರ ಬಿಂದು ಅನಂತ ಅಂತೇಳಿ ಹೇಳ್ತಾ ಹೋಗ್ತೀವಿ ಕನಿಷ್ಠ ದೂರ ಬಿಂದು ಎಷ್ಟು ಇಪ್ಪತ್ತೈದು ಸೆಂಟಿಮೀಟರ್ ಗರಿಷ್ಠ ದೂರ ಬಿಂದು ಅನಂತನೂ ಕೂಡ ಹೇಳ್ತಾ ಹೋಗ್ತೀವಿ ಇದಿಷ್ಟು ನಾವು ಕಳೆದ ತರಗತಿಯಲ್ಲಿ ಕಲಿತಿದ್ದೀವಿ ಇಂದಿನ ತರಗತಿಯಲ್ಲಿ ನಾವು ಕಣ್ಣಿನ ದೃಷ್ಟಿದೋಷ ದೃಷ್ಟಿದೋಷಗಳು ಮತ್ತು ಅವುಗಳ ಪರಿಹಾರಗಳ ಬಗ್ಗೆ ಕಲಿತಾ ಹೋಗೋಣ ನೋಡಿರ್ಬೋದು ನೀವು ಕಣ್ಣುಗಳು ಎಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಜ್ಞಾನೇಂದ್ರಗಳಲ್ಲಿ ಕಣ್ಣು ಅನ್ನೋದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಗವಾಗಿರ್ತದೆ ಆ ಒಂದು ಕಣ್ಣಿನ ಒಂದು ಆರೋಗ್ಯ ನಾವು ಚೆನ್ನಾಗಿಟ್ಕೊಳ್ತಕ್ಕಂಥದ್ದು ನಮ್ಮ ಕೆಲಸವಾಗಿರ್ತದೆ ಅದರ ಜೊತೆಗೆ ಕಣ್ಣು ಕೆಲವು ದೃಷ್ಟಿದೋಷಗಳನ್ನು ಹೊಂದಿರ್ತಕ್ಕಂಥದ್ದು ಕೆಲವು ಬಾರಿ ಕೆಲ ಸಮೀಪದ ವಸ್ತುಗಳು ಸರಿಯಾಗಿ ಕಾಣ್ತಾ ಇರೋಲ್ಲ ದೂರದ ವಸ್ತುಗಳು ಚೆನ್ನಾಗಿ ಕಾಣ್ತಾ ಇರ್ತವೆ ಇನ್ನು ಕೆಲವು ದೂರ ಇನ್ನು ಕೆಲವರಿಗೆ ದೂರದ ವಸ್ತುಗಳು ಸರಿಯಾಗಿ ಕಾಣ್ತಾ ಇರಲ್ಲ ಹತ್ತಿರದ ವಸ್ತುಗಳು ಸರಿಯಾಗಿ ಕಾಣ್ತಾ ಇರ್ತವೆ ಇನ್ನು ಕೆಲವರಿಗೆ ಕಣ್ಣೇ ಕಾಣ್ತಾ ಇರಲ್ಲ ಅಥವಾ ಪೊರೆ ಬೆಳೀತಾ ಇರ್ತದೆ ಈ ರೀತಿಯ ಸಮಸ್ಯೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಅವುಗಳನ್ನು ನಾವು ದೃಷ್ಟಿದೋಷ ಅಥವಾ ಅವುಗಳ ಪರಿಹಾರ ಅಂತೇಳಿ ಕರಿತಾ ಹೋಗ್ತೀವಿ ಅವುಗಳನ್ನು ನಾವು ದೃಷ್ಟಿದೋಷಗಳು ಏನಾದರೂ ಕಣ್ಣಿನ ಪ್ರಾಬ್ಲಮ್ ಆದಾಗ ನಾವು ಕಣ್ಣಿನ ಒಂದು ಡಾಕ್ಟರ್ಗಳಲ್ಲಿ ಚೆಕ್ ಮಾಡಿಬಿಟ್ಟು ಡಾಕ್ಟರ್ಸ್ಗಳ ಕಂಡ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಚೆಕ್ ಮಾಡಿ ಕಣ್ಣಿನ ಒಂದು ಕನ್ನಡಕವನ್ನು ತೆಗೆದುಕೊಳ್ತೀವಿ ಅಲ್ಲಿ ನಾವು ಮಸೂರಗಳನ್ನು ಬಳಸಿ ಕನ್ನಡಕಗಳನ್ನು ನಿಮಗೆ ತಯಾರಿಸುತ್ತೆ ನಿಮ್ಮ ಕಣ್ಣನ್ನು ಟೆಸ್ಟ್ ಟೆಸ್ಟ್ ಮಾಡಿ ನಿಮಗೆ ಯಾವುದು ಅಡ್ಜಸ್ಟ್ ಆಗುತ್ತೋ ಹೊಂದಾಣಿಕೆ ಆಗುತ್ತೋ ಅಂತಹ ಒಂದು ಕ ಮಸೂರವನ್ನು ಹೊಂದಿರತಕ್ಕಂತಹ ಟೆಸ್ಟನ್ನು ನಿಮ್ಮ ಒಂದು ಡಿಫೆಕ್ಟ್ ಕಣ್ಣಿನ ದೃಷ್ಟಿದೋಷ ಯಾವ ರೀತಿ ಅನ್ನೋದ್ರ ಆಧಾರದ ಮೇಲೆ ಅಲ್ಲಿ ಪ ಮೊಸರಗಳನ್ನು ನೀವು ಪರಿಹಾರವಾಗಿ ಕೊಡ್ತಾ ಹೋಗ್ತಾರೆ ಕರ್ನಾಟಕವನ್ನು ಕೊಡ್ತಾ ಹೋಗ್ತಾರೆ ಆ ಕರ್ನಾಟಕಗಳಲ್ಲಿ ಏನು ಬಳಕೆ ಮಾಡಿರ್ತಾರೆ ಅಂದರೆ ಮಸೂರಗಳನ್ನು ಬಳಕೆ ಮಾಡಿರ್ತಕ್ಕಂಥದ್ದು ದೃಷ್ಟಿದೋಷಗಳಲ್ಲಿ ಮೂರು ರೀತಿಯಾದರೆ ಒಂದು ಮಯೋಫಿಯಾ ಅಂತೇಳಿ ಕರಿತಾ ಹೋಗ್ತೀವಿ ಅಥವಾ ಅದನ್ನು ಸಮೀಪ ದೃಷ್ಟಿ ದೋಷ ಅಂತೇಳಿ ಕರಿತಾ ಹೋಗ್ತೀವಿ ಮಯೋಫಿಯಾ ಅಥವಾ ಸಮೀಪ ದೃಷ್ಟಿ ದೋಷ ಇನ್ನೊಂದು ಹೈಪರ್ ಮೆಟ್ರೋಫಿಯಾ ಅಂತ ಹೇಳ್ತಾ ಹೋಗ್ತೀವಿ ಅದರ ಒಂದು ಇನ್ನೊಂದು ಹೆಸರು ದೋಷ ಅಂತೇಳಿ ಕೂಡ ಕರಿತಾ ಹೋಗ್ತೀವಿ ಇನ್ನೊಂದು ಪ್ರೆಸ್ ಬಯೋಫಿಯಾ ಒಟ್ಟು ಮೂರು ರೀತಿಯ ದೃಷ್ಟಿದೋಷಗಳನ್ನು ನಾವು ಕಾಣ್ಬೋದು ಒಂದು ಮಯೋಫಿಯಾ ಇನ್ನೊಂದು ಐಫರ್ ಮೆಟ್ರೋಫಿಯಾ ಇನ್ನೊಂದು ಪ್ರೆಸ್ ಬಯೋಫಿಯಾ ಈ ರೀತಿ ಮೂರು ರೀತಿಯ ಕಣ್ಣಿನ ದೃಷ್ಟಿದೋಷಗಳನ್ನು ನಾವು ಕಾಣ್ತಾ ಹೋಗ್ಬೋದು ಮೊದಲನೇದಾಗಿ ಸಮೀಪ ದೃಷ್ಟಿದೋಷ ಮಯೋಫಿಯಾ ಅಂದರೆ ಏನು ಅಂತೇಳಿ ತಿಳ್ಕೊಳ್ಬೇಕು ಸಮೀಪ ದೃಷ್ಟಿ ಹೊಂದಿರುವ ವ್ಯಕ್ತಿ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ಹಾಗೂ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಅಂದರೆ ಸಮೀಪ ದೃಷ್ಟಿ ದೋಷ ಅಂತಂದರೆ ಅವನಿಗೆ ಸಮೀಪದ ಇರತಕ್ಕಂಥ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾ ಇರ್ತವೆ ಆದರೆ ದೂರದಲ್ಲ ಇರ್ತಕ್ಕಂಥ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾ ಇರೋಲ್ಲ ಅಂಥ ಒಂದು ದೃಷ್ಟಿ ದೋಷವನ್ನು ಹೊಂದಿರತಕ್ಕಂಥ ಕಣ್ಣನ ಕಣ್ಣಿನ ವ್ಯಕ್ತಿಯನ್ನು ಸಮೀಪ ದೃಷ್ಟಿ ದೋಷ ವ್ಯಕ್ತಿ ಹೊಂದಿರತಕ್ಕಂಥ ವ್ಯಕ್ತಿ ಅಂತೇಳಿ ಕರೀತಾ ಹೋಗ್ತೀವಿ ಅಥ್ಳದು ಸಮೀಪ ದೃಷ್ಟಿ ಹೊಂದಿರುವ ವ್ಯಕ್ತಿ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ಹಾಗೂ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಅಂದರೆ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ಬೋದು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡೋಕ್ಕೆ ಸಾಧ್ಯವಾಗುವುದಿಲ್ಲ ಇಂತಹ ದೋಷವನ್ನು ನಾವು ಸಮೀಪ ದೃಷ್ಟಿ ದೋಷ ಎಂದು ಕರೆಯುತ್ತೇವೆ ಒಂದು ಮಾರ್ಸಿ ಕೇಳ್ತಾರೆ ಮಯೋಫಿಯಾ ಎಂದರೇನು ಅಥವಾ ತ್ರೀಮಾರ್ಸಿ ಕೇಳ್ತಾರೆ ಮಯೋಫಿಯಿಂದ ಎಂದ ಎಂದರೇನು ಅದನ್ನು ಯಾವ ಮಸೂರವನ್ನು ಉಪಯೋಗಿಸ್ಕೊಂಡು ನಾವು ಪರಿಹಾರವನ್ನು ಪರಿಹಾರಕ್ಕಾಗಿ ಯಾವ ಮಸೂರವನ್ನು ನಾವು ಬಳಸ್ತೀವಿ ಅದರ ಒಂದು ರೇಖಾಚಿತ್ರವನ್ನು ಬರಿತಾ ಹೋಗಿರಿ ಅಂತೇಳಿ ಇಲ್ಲಿ ಮೂರು ರೇಖಾಚಿತ್ರ ಕಾಣ್ತಾ ಇದ್ದಾವಲ್ಲ ಈ ರೇಖಾಚಿತ್ರಗಳು ಭಾಳ ಇಂಪಾರ್ಟೆಂಟು ಅಲ್ಲಿ ಯಾವ ಮಸೂರ ಯೂಸ್ ಮಾಡ್ತಾರೆ ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಸಮೀಪ ದೃಷ್ಟಿಯುಳ್ಳ ಕಣ್ಣಿನಲ್ಲಿ ದೂರದ ವಸ್ತುವಿನ ಬಿಂಬವು ರೆಟಿನಾದ ಮೇಲೆ ರೂಪುಗೊಳ್ಳದೆ ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ ನೋಡಿರ್ಬೋದು ನಿಮಗೆ ಕಣ್ಣಿನ ರಚನೆಯನ್ನು ಹೇಳ್ಬೇಕಾದ್ರೆ ಯಾವುದೇ ಒಂದು ವಸ್ತುವಿನಲ್ಲಿ ಕಣ್ಣಿನಲ್ಲಿ ಬಿದ್ದಂತಹ ಬೆಳಕಿನ ಪ್ರತಿಬಿಂಬ ಪ್ರತಿಫಲನ ಹೊಂದಿ ಆ ವಸ್ತುವಿನ ಪ್ರತಿಬಿಂಬ ರೆಟಿನಾದ ಮೇಲೆ ಅಂದರೆ ಅಕ್ಷಯಪಟದ ಮೇಲೆ ಉಂಟಾಗಬೇಕು ಆವಾಗ ನಮ್ಮ ಮೆದುಳು ಅವುಗಳನ್ನು ಕಂಡುಹಿಡಿಯುತ್ತೆ ಇಂಥ ವ್ಯಕ್ತಿ ಇಂಥ ಅಂತೇಳಿ ಕರೆಕ್ಟಾಗಿ ರೆಕಗ್ನೈಸ್ ಮಾಡುತ್ತೆ ಹಾಗಾಗಿ ನಾವು ಕಣ್ಣಿನ ರೆಟನ ಮೇಲೆ ಬಿದ್ದಂಥ ಪ್ರತಿಬಿಂಬ ಮಾತ್ರ ನಮ್ಮ ಕಣ್ಣಿಗೆ ಕರೆಕ್ಟಾಗಿ ಗೋಚರಿಸುತ್ತೆ ನಮ್ಮ ಮೆದುಳು ಕೂಡ ಕರೆಕ್ಟಾಗಿ ಅದನ್ನು ಗುರುತಿಡಿಯುತ್ತೆ ಆದರೆ ಸಮೀಪದಲ್ಲಿ ದೃಷ್ಟಿದೋಷ ಇರತಕ್ಕಂಥ ವ್ಯಕ್ತಿಗಳಿಗೆ ಅಥವಾ ಕಣ್ಣಿನಲ್ಲಿ ಏನಾಗುತ್ತಪ್ಪ ಅಂದರೆ ದೂರದಲ್ಲಿರ್ತಕ್ಕಂಥ ವಸ್ತುಗಳು ರೆಟಿನಾದ ಮೇಲೆ ಪ್ರತಿಬಿಂಬ ಉಂಟಾಗಲ್ಲ ರೆಟಿನಾದ ಮುಂಭಾಗದಲ್ಲಿ ಪ್ರತಿಬಿಂಬ ಉಂಟಾಗುತ್ತದೆ ನೋಡಿಲಿ ಮಾಮೂಲಿ ನಾರ್ಮಲ್ ಕಣ್ಣು ಏನಾಗಿರುತ್ತಪ್ಪ ಅಂದರೆ ಈ ರೀತಿಯಾಗಿರುತ್ತೆ ಅಂತ ಕಣ್ಣು ಕಣ್ಣು ಈ ರೀತಿ ಬಂದಂಥ ಬೆಳಕಿನ ಕಣ್ಣುಗಳು ಪ್ರತಿಫಲನ ಹೊಂದಿ ಸೊ ಲೆನ್ಸ್ ಮಸೂರ ಅಂತ ನಿಮ್ಗೆ ಗೊತ್ತಿರುತ್ತೆ ಪ್ರತಿಮೇಲೆ ಒಂದು ಎಲ್ಲಿ ನೋಡಿ ರೆಟಿನ ಮೇಲೆ ಕೆಂಪು ಮುಂದೆ ಕಾಣ್ತಾ ಇದೆಯಲ್ಲ ಈ ರೆಟಿನ ಮೇಲೆ ಅದರ ಒಂದು ಪ್ರತಿಬಿಂಬ ಮೂಡಬೇಕು ಇದು ನಾರ್ಮಲ್ ಕಣ್ಣಿನ ಒಂದು ಅಂದರೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯಯುತ ಕಣ್ಣಿನ ಒಂದು ಲಕ್ಷಣ ಬಟ್ ಸಮೀಪ ದೃಷ್ಟಿದು ಹೊಂದಿರತಕ್ಕಂಥ ಕಣ್ಣು ಏನಾಗುತ್ತಪ್ಪ ಅಂದರೆ ನೋಡಿ ಈ ರೀತಿ ಬಂದಂಥ ಬೆಳಕಿನ ಕಿರಣಗಳು ನೋಡಿ ರೆಟಿನಾ ಇಲ್ಲಿದೆ ರೆಟಿನಾ ಮುಂಭಾಗದಲ್ಲಿ ಅಲ್ಲಿ ಇಲ್ಲಿ ಮೂರು ರೇಖೆಗಳಲ್ಲಿ ಒಂದಕ್ಕೊಂದು ಛೇದಿಸಿದವೋ ಇಲ್ಲಿ ಈ ಬಿಂದುವಿನಲ್ಲಿ ಪ್ರತಿಬಿಂಬ ಉಂಟಾಗುತ್ತದೆ ಅಂದರೆ ರೆಟಿನಾದ ಮುಂಭಾಗದಲ್ಲಿ ಪ್ರತಿ ಒಂದು ಪ್ರತಿಬಿಂಬ ಉಂಟಾಗುತ್ತದೆ ಯಾಕಂದರೆ ಇಲ್ಲಿ ಉಂಟಾದಾಗ ಏನಾಗುತ್ತಪ್ಪ ಅಂದರೆ ಇಲ್ಲಿ ಯಾವುದೇ ರೀತಿಯ ದೃಶ್ಯ ದೃಶ್ಯ ಗ್ರಾಹಕ ಕೋಶಗಳಿರಲ್ಲ ರೆಟ್ಟಿನ್ ದೃಶ್ಯ ಗ್ರಾಹಕ ಕೋಶಗಳಿರ್ತವೆ ಆ ಕೋಶಗಳೇನು ಮಾಡ್ತವೆ ಈ ಒಂದು ಮಾಹಿತಿಯನ್ನು ಮೆದುಳಿಗೆ ನರಗಳ ಮೂಲಕ ಕಲಿಸುತ್ತೆ ಬಟ್ ಇಲ್ಲಿ ಯಾವುದೇ ರೀತಿಯ ದೃಶ್ಯ ಗ್ರಾಹಕ ಕೋಶಗಳಿರುವುದಿಲ್ಲಲ್ಲ ಹಾಗಾಗಿ ಅವುಗಳು ಇವು ಇವುಗಳನ್ನು ಅಬ್ಸರ್ವ್ ಮಾಡೋಕ್ಕಾಗಲ್ಲ ಅಂತ ಮೆದುಳಿಗೆ ಅವುಗಳ ಮಾಹಿತಿಯನ್ನು ಕಳಿಸೋದಿಕ್ಕಾಗಲ್ಲ ಹಾಗಾಗಿ ನಮಗೆ ಅವು ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ ರೆಟಿನಾದ ಮೇಲೆ ಬಿದ್ದಂಥ ಬೆಳಕಿನ ಒಂದು ಪ್ರತಿಬಿಂಬವನ್ನು ಮಾತ್ರ ಅವು ಗುರುತಿಡೋಕ್ಕೆ ಸಾಧ್ಯ ಗೋಚರಿಸಲು ಸಾಧ್ಯ ರೆಟಿನಾದ ಮುಂಭಾಗದಲ್ಲಿ ಬಿದ್ದಂಥ ಬೆಳಕಿನ ಪ್ರತಿಬಿಂಬವನ್ನು ಯಾವುದೇ ಕಾರಣಕ್ಕೂ ಅಲ್ಲಿ ಅದು ಗೋಚರಿಸಲು ಅಂತೆ ಮಾಡಲು ಸಾಧ್ಯವಾಗೋದಿಲ್ಲ ಇದು ಕಣ್ಣಿನ ಸಮೀಪ ದೃಷ್ಟಿ ಹೊಂದಿರತಕ್ಕಂಥ ವ್ಯಕ್ತಿಯಲ್ಲಿ ಆಗ್ತಕ್ಕಂಥ ಕಣ್ಣು ಈ ರೀತಿ ರಚನೆಯನ್ನು ಹೊಂದಿರುತ್ತೆ ಆದರೆ ಇನ್ನು ಸರಿಪಡಿಸೋಕೆ ಏನು ಮಾಡಬೇಕು ಹಾಗಾದರೆ ಇಲ್ಲಿ ಸರಿಪಡಿಸೋದಕ್ಕೆ ನಾವು ಒಂದು ನಿಮ್ಮ ಮಸೂರವನ್ನು ಬಳಸ್ತಾ ಹೋಗ್ತೀವಿ ಅಂದರೆ ಕನ್ನಡಕವನ್ನು ಯೂಸ್ ಮಾಡ್ತೀವಿ ನಿಮ್ಮನ್ನ ಮೊಸರ ಇರ್ತಕ್ಕಂಥ ಕನ್ನಡಕವನ್ನು ಬಳಸಿದಾಗ ನೋಡಿ ಈ ರೀತಿ ಬಂದು ಇಲ್ಲೊಂದು ವಸ್ತು ಇದೆ ಅಂತ ತಿಳ್ಕೊಳ್ಳಿ ಈ ರೀತಿ ಬಂದಂಥ ಬೆಳಕಿನ ಕಿರಣ ಮೊದಲು ಏನಾಗುತ್ತೆ ನಿಮ್ಮ ಮೊಸರದ ಮೇಲೆ ಬೀಳುತ್ತೆ ನಿಮ್ಮ ಮೊಸರಲ್ಲಿ ಬಿದ್ದಾಗ ಇನ್ನೂ ಸ್ವಲ್ಪ ಚದುರುತ್ತೆ ಅಂದರೆ ಇದರಲ್ಲಿ ಬಿಡುತ್ತೆ ಏನಾಗ್ತಾ ಹೋಗುತ್ತೆ ಜಾಸ್ತಿ ಅಗಲ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನೂ ಸ್ವಲ್ಪ ಈ ರೀತಿ ಹೋಗಿ ಮತ್ತೆ ಹಿಂದೆ ಅದೇನಾಗುತ್ತೆ ಕರೆಕ್ಟಾಗಿ ರೆಟನ್ ಆದ ಮೇಲೆ ಪ್ರತಿಬಿಂಬ ಮೂಡುವಂತೆ ಮಾಡುತ್ತದೆ ಯಾವುದು ಲೆನ್ಸು ಯಾವ ಲೆನ್ಸು ನಿಮ್ಮ ಮೊಸರ ಕಾನ್ಕೇವ್ ಲೆನ್ಸನ್ನು ಯೂಸ್ ಮಾಡ್ತೀವಿ ಯಾವ ದೋಷಕ್ಕೆ ಸಮೀಪ ದೋಷಕ್ಕೆ ನಾವು ಯೂಸ್ ಮಾಡ್ತಕ್ಕಂಥ ಮಸೂರ ಯಾವುದಪ್ಪ ಅಂದರೆ ನಿಮ್ಮನ್ನ ಮಸೂರ ಹಾಗಾದರೆ ನಿಮ್ಮ ಸಮೀಪ ದೋಷ ಇತ್ತು ಅಂದರೆ ಅಲ್ಲಿ ನಿಮಗೆ ಯಾವ ಕಣಕ ಕೊಡ್ತಾರೆ ಅಂದರೆ ನಿಮ್ಮ ಮಸೂರವನ್ನು ಹೊಂದಿರತಕ್ಕಂಥ ಕನ್ನಡಕವನ್ನು ಕೊಡ್ತಾರೆ ಆಗ ನಿಮಗೆ ಆ ಪ್ರತಿಬಿಂಬ ರೆಟನಾದ ಮುಂಭಾಗದಲ್ಲಿ ಬೀಳ್ತಾ ಇತ್ತಲ್ಲ ಅದೀಗೇನಾಗುತ್ತೆ ನಿಮಗೆ ಒಂದು ದರ್ಪಣವನ್ನು ಬಳಸೋದ್ರಿಂದ ಅಥವಾ ಮಸೂರವನ್ನು ಬಳಸೋದ್ರಿಂದ ಅದೇನಾಗುತ್ತೆ ರೆಟಿನಾದ ಮೇಲೆ ಪ್ರತಿಬಿಂಬ ಮೂಡುವಂತೆ ಮಾಡ್ತದೆ ರೆಟಿನ ರೆಟಿನಾದ ಮೇಲೆ ಪ್ರತಿಬಿಂಬ ಮೂಡಿದಾಗ ಅಲ್ಲಿ ಇರ್ತಕ್ಕಂಥ ದೃಶ್ಯ ದೃಶ್ಯ ಗ್ರಾಹಕ ಕೋಶಗಳು ಏನು ಮಾಡ್ತವೆ ಆ ಒಂದು ಮಾಹಿತಿಯನ್ನು ಮೆದುಳಿಗೆ ಕಳಿಸಿ ಎಂಥ ವ್ಯಕ್ತಿ ಯಾವ ಕಲರು ಏನು ಬಣ್ಣ ಯಾವ ರೀತಿ ಆಕಾರ ಯಾವ ರೀತಿ ಅಂತೇಳಿ ಗುರುತಿಡಿಯೋಕ್ಕೆ ಸಾಧ್ಯವಾಗುತ್ತದೆ ಹಾಗಾಗಿ ದೃಶ್ ಸಮೀಪ ದೋಷ ಅಂತಂದರೆ ಗೊತ್ತಿರಬೇಕು ಯಾವುದೇ ಒಂದು ವ್ಯಕ್ತಿಗೆ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ಕಾಣುತ್ತಿದ್ದು ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣದೇ ಇರತಕ್ಕಂಥ ಒಂದು ದೋಷಕ್ಕೆ ನಾವು ಸಮೀಪ ದೃಷ್ಟಿ ದೋಷ ಎಂದು ಕರೆಯುತ್ತೇವೆ ಸಮೀಪ ದೋಷವನ್ನು ನಾವು ಸರಿಪಡಿಸಲು ನಿಮ್ಮ ಮೊಸರವನ್ನು ಬಳಕೆ ಮಾಡ್ತೀವಿ ನಿಮ್ಮ ಮೊಸರ ಉಪಯೋಗಿಸ್ಕೊಂಡು ನಾವು ಸಮೀಪ ದೃಷ್ಟಿ ದೋಷವನ್ನು ಪರಿಹರಿಸ್ಬೋದು ಸಮೀಪ ದೃಷ್ಟಿ ದೋಷ ಇರ್ತಕ್ಕಂಥ ಕಣ್ಣಿನಲ್ಲಿ ರೆಡಿನಾದ ಮುಂಭಾಗದಲ್ಲಿ ಅದರ ಒಂದು ಪ್ರತಿಬಿಂಬ ಮೂಡುತ್ತದೆ ಅಂತೇಳಿ ಗೊತ್ತಿರಬೇಕು ಅದರ ಒಂದು ರೇಖಾಚಿತ್ರವನ್ನು ಬರೀ ಈ ಮೂರೂ ನಾರ್ಮಲ್ ಕಣ್ಣು ಫಸ್ಟ್ ಬರೀಬೇಕು ಅದಾದಮೇಲೆ ಸಮೀಪ ದೃಷ್ಟಿ ಹೊಂದಿರತಕ್ಕಂಥ ಕಣ್ಣನ್ನು ನೆಕ್ಸ್ಟ್ ಬರೀಬೇಕು ಅದಾದಮೇಲೆ ಮಸೂರವನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಸರಿಪಡಿಸ್ತೀವಿ ಅನ್ನೋದನ್ನು ಮೂರನೇ ಕಣ್ಣನ್ನು ಬರಿತಾ ಹೋಗಬೇಕು ಈ ರೀತಿ ಮೂರೂ ರೇಖಾಚಿತ್ರಗಳು ಕೂಡ ಇಂಪಾರ್ಟೆಂಟು ಇದಿಷ್ಟು ಕೂಡ ನಿಮಗೆ ತ್ರೀ ಮಾರ್ಕ್ಸಿಗೆ ಕೇಳುವ ಭಾಳಷ್ಟು ಕೇಳ್ತಕ್ಕಂಥ ಚಾನ್ಸಸ್ ಇದೆ ಹಾಗೆ ಈ ಡೆಫಿನೇಷನ್ನು ಆಮೇಲೆ ನಿಮ್ಮನ್ನ ಮಸೂರವನ್ನು ಬಳಸ್ತೀವಿ ಅನ್ನೋದು ಜೊತೆಗೆ ಈ ಮೂರು ರೇಖಾಚಿತ್ರಗಳು ಭಾಳ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ನಿಂದ ಅದನ್ನು ನೀವು ಕರೆಕ್ಟಾಗಿ ಕಲಿತಾ ಹೋಗಿರಿ ಈಗ ನೋಡಿ ಸಮೀಪ ದೃಷ್ಟಿದೋಷದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಈ ದೋಷ ಉಂಟಾಗಲು ಕಾರಣಗಳು ಏನಪ್ಪ ಅಂದರೆ ಈ ಒಂದು ಸಮೀಪ ದೋಷ ಯಾಕೆ ಉಂಟಾಗುತ್ತದೆ ಅದಕ್ಕೆ ಏನು ಕಾರಣ ಅಂತಂದರೆ ಕಣ್ಣಿನ ಮೊಸರದ ವಿಪಿಯರ್ ವಿಪರೀತ ವಕ್ರತೆ ಅದರ ವಕ್ರತೆ ಜಾಸ್ತಿ ಇದ್ದರೆ ನಮ್ಮ ಕಣ್ಣಲ್ಲಿ ನಮ್ಮ ಮೊಸರ ಇರುತ್ತಲ್ಲಪ್ಪ ನಮ್ಮದು ಕಣ್ಣು ಕೂಡ ಒಂದು ಇದ್ದ ಇದ್ದಾಗೆ ಆ ಕಣ್ಣಿನ ಪಾಪಿ ಅಂತ ಹೇಳ್ತೀವಲ್ಲ ಅಲ್ಲಿ ಒಂದು ಮೊಸರ ಇರುತ್ತೆ ಅಂತ ನಿಮಗೆಲ್ಲರೂ ಹೇಳಿದ್ದೀನಿ ಆ ಮಸೂರ ಏನಾಗಿತ್ತಪ್ಪ ಅಂದರೆ ವಿಪರೀತ ವಕ್ರತೆಯನ್ನು ಹೊಂದಿದ್ದರೆ ಅಥವಾ ಕಣ್ಣು ಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದೇ ಕಾರಣ ಅಂದರೆ ಅದರ ಲೆಂತ್ ಎನ್ಲಾಂಗೇಶನ್ ಆಗಿದ್ದರೆ ಹೈಬಾಲ್ ಅಂದರೆ ಆ ಗುಡ್ಡ ಉದ್ದವಾಗಿದ್ದರೆ ಕರೆಕ್ಟ್ ಅದು ಉಂಡಾಗಿ ಎಷ್ಟಿರ್ಬೇಕು ಅಷ್ಟೇ ಇರಬೇಕು ಅದು ಜಾಸ್ತಿ ಆಗಿದ್ರೂ ಕೂಡ ಏನಾಗುತ್ತೆ ಸಮೀಪ ದೃಷ್ಟಿದೋಷ ಉಂಟಾಗುತ್ತದೆ ಸೂಕ್ತ ಸಾಮರ್ಥ್ಯ ಹೊಂದಿದ ನಿಮ್ಮ ಮೊಸರವನ್ನು ಉಪಯೋಗಿಸಿ ಈ ದೋಷವನ್ನು ನಿವಾರಿಸಬಹುದು ಅಂದರೆ ಸೂಕ್ತ ಸಾಮರ್ಥ್ಯ ಅಂದರೆ ಆ ಕಣ್ಣಿನ ದೋಷಕ್ಕೆ ಅನುಗುಣವಾಗಿ ಎಲ್ಲರಿಗೂ ಒಂದೇ ರೀತಿಯ ನಿಮ್ಮ ಮೊಸರನ್ನು ಬಳಸಲ್ಲ ನಿಮ್ಮ ಮೊಸರಲ್ಲಿ ಬೇರೆ ಬೇರೆ ರೀತಿಯ ಪಾಯಿಂಟ್ ಒನ್ ಪಾಯಿಂಟ್ ಟು ಪಾಯಿಂಟ್ ತ್ರೀ ಪಾಯಿಂಟ್ ಟು ಫೈವ್ ಈ ರೀತಿ ನೀವು ಕೇಳಿರ್ತೀರ ನಿಮ್ಮದು ಎಷ್ಟು ಸೈಟ್ ಎಷ್ಟಿದೆ ಅಂದರೆ ನೀವು ಹೇಳ್ತಾ ಇರ್ತೀರ ಪಾಯಿಂಟ್ ಒನ್ ಪಾಯಿಂಟ್ ಟು ಪಾಯಿಂಟ್ ತ್ರೀ ಅಂತ ಅಂದರೆ ಆ ಕಣ್ಣಿನ ಒಂದು ದೋಷಕ್ಕೆ ಅನುಗುಣವಾಗಿ ಅಲ್ಲಿ ಯಾವ ಸಾಮರ್ಥ್ಯದ ಮೊಸರ ಬೇಕೋ ಆ ಸಾಮರ್ಥ್ಯದ ಮೊಸರವನ್ನು ಕೊಟ್ಟು ಆ ಕಣ್ಣಿನ ಒಂದು ದೋಷವನ್ನು ನಿವಾರಿಸಬಹುದು ಹಾಗಾಗಿ ಈ ರೀತಿ ಕನ್ನಡಕಗಳನ್ನು ಬಳಕೆ ಇರ್ತಾರಲ್ಲ ಬಳಸಿರ್ತಾರೆ ಅಲ್ಲಿ ಮೊಸರುಗಳನ್ನು ಬಳಸಿರ್ತಾರೆ ಪೀನ ಮೊಸರು ಅಥವಾ ನಿಮ್ಮ ಮೊಸರ ಅದು ಆ ಒಂದು ವ್ಯಕ್ತಿಗೆ ಯಾವ ದೋಷ ಇದೆ ಅನ್ನೋದರ ಆಧಾರದ ಮೇಲೆ ಆ ಒಂದು ಮೊಸರವನ್ನು ಡಿಸೈಡ್ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಸಂಗಮ ಬಿಂದು ಬೇರೆ ಬೇರೆ ಸಂಗಮ ಬಿಂದು ಹೊಂದಿರತಕ್ಕಂಥ ಮೊಸರವನ್ನು ಕೂಡ ಬಳಕೆ ಮಾಡ್ತಾರೆ ಅಂದರೆ ಇಲ್ಲಿ ನಮ್ಮ ಸಮೀಪ ದೃಷ್ಟಿ ಹೊಂದಿರತಕ್ಕಂಥ ವ್ಯಕ್ತಿಗೆ ಕೊಡ್ತಕ್ಕಂಥ ಮೊಸರು ಯಾವುದಾಗಾದರೆ ನಿಮ್ಮ ಮೊಸರವನ್ನು ಉಪಯೋಗಿಸ್ಕೊಂಡು ಸೂಕ್ತ ಸಾಮರ್ಥ್ಯ ಇರತಕ್ಕಂಥ ನಿಮ್ಮ ಮೊಸರವನ್ನು ಉಪಯೋಗಿಸ್ಕೊಂಡು ಆ ದೋಷವನ್ನು ನಾವು ನಿವಾರಿಸಬಹುದು ಅರ್ಥ ಆಯ್ತು ಕಣ್ ನಿಮ್ಮ ಸಮೀಪ ದೃಷ್ಟಿ ದೋಷ ಉಂಟಾಗಲು ಕಾರಣ ಏನಪ್ಪ ಅಂದರೆ ಎರಡಿದಾವೆ ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಒಂದು ಕಾರಣ ಅದು ವಿಪರೀತ ವಕ್ರವಾಗಿದ್ದರೆ ಮಸೂರ ಸಿಸ್ತಾಗಿಲ್ಲ ಸರಿಯಿಲ್ಲ ವಕ್ರ ವಕ್ರವಾಗಿದ್ದರೆ ಅವಾಗಲೂ ಕೂಡ ಸಮೀಪ ದೃಷ್ಟಿ ದೋಷ ಉಂಟಾಗ್ಬೋದು ಅಥವಾ ಕಣ್ಣು ಗುಡ್ಡೆಯ ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದೇ ಕಾರಣ ಎರಡೂ ಕಾರಣಗಳಿಂದ ಸಮೀಪ ದೃಷ್ಟಿ ದೋಷ ಉಂಟಾಗಬಹುದು ಸಮೀಪ ದೃಷ್ಟಿ ದೋಷ ಉಂಟಾದಾಗ ಅಲ್ಲಿ ನಾವು ನಿಮ್ಮ ಮಸೂರವನ್ನು ಉಪಯೋಗಿಸಿಕೊಂಡು ನಿವಾರಿಸಬಹುದು ಇದಿಷ್ಟು ಸಮೀಪ ದೃಷ್ಟಿ ದೋಷದ ಬಗ್ಗೆ ಹೇಳಿದರ್ತಾ ಇತ್ತಲ್ಲ ಸಮೀಪ ದೃಷ್ಟಿ ಹೊಂದಿರತಕ್ಕಂಥ ವ್ಯಕ್ತಿ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ತಾ ಇರ್ತಾನೆ ಹಾಗೂ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುವುದಿಲ್ಲ ಇಂತಹ ಒಂದು ದೋಷವನ್ನು ಹೊಂದಿರತಕ್ಕಂಥವನ್ನ ಸಮೀಪ ದೋಷ ಅಂತೇಳಿ ಕರಿತಾ ಹೋಗ್ತೀವಿ ಸಮೀಪ ದೃಷ್ಟಿ ಉಂ ಉಂಟಾದಾಗ ಆ ಒಂದು ಕಣ್ಣಿನಲ್ಲಿ ಪ್ರತಿಬಿಂಬ ರೆಡಿನಾದ ಮುಂಭಾಗದಲ್ಲಿ ಉಂಟಾಗುತ್ತದೆ ಈ ಸಮೀಪ ದೃಷ್ಟಿ ದೋಷವನ್ನು ನಾವು ಸೂಕ್ತ ಸಾಮರ್ಥ್ಯದ ನಿಮ್ಮ ಮಸೂರವನ್ನು ಉಪಯೋಗಿಸಿಕೊಂಡು ನಿವಾರಿಸಬಹುದು ಅದರ ರೇಖಾಚಿತ್ರ ಅಂದಾಗ ಈ ಮೂರೂ ರೇಖಾಚಿತ್ರಗಳನ್ನು ನೀವು ಪರಿಹಾರವಾಗಿ ಬಳಸ್ಬೋದು ನೋಡಿ ಮೊದಲು ಇದು ಸಾಮಾನ್ಯ ಕಣ್ಣಿನ ಒಂದು ದೃಶ್ಯ ಈ ರೀತಿ ಬಂದಂಥ ಬೆಳಕಿನ ಪ್ರತಿಬಿಂಬ ರಿಟನ್ ಆದ ಮೇಲೆ ಬಿದ್ದಿದೆ ಅದೇ ಅದೇ ವ್ಯಕ್ತಿಗೆ ಏನಾದರೂ ಸಮೀಪ ದೋಷ ಬಂತು ಅಂದರೆ ಅವಾಗೇನಾಗುತ್ತೆ ಆ ಒಂದು ವಸ್ತುವಿನ ಪ್ರತಿಬಿಂಬ ರಿಟನ್ ಆದ ಮುಂಭಾಗದಲ್ಲಿ ಉಂಟಾಗುತ್ತದೆ ಈ ರೀತಿ ಸಮಸ್ಯೆ ಬಂದಾಗ ನೀವು ಹಾಸ್ಪಿಟಲಿಗೆ ಹೋದಾಗ ಕಣ್ಣು ಚೆಕಪ್ ಮಾಡಿ ಇದಕ್ಕೆ ನಿಮಗೆ ಒಂದು ಲೆನ್ಸ್ ಕೊಡ್ತಾರೆ ಅಂದರೆ ಒಂದು ನಿಮ್ಮ ಮೊಸರ ಹೊಂದಿರ್ತಕ್ಕಂಥ ಕನ್ನಡಕವನ್ನು ಕೊಡ್ತಾರೆ ಆ ಕನ್ನಡಕವನ್ನು ಬಳಸಿದಾಗ ನಿಮ್ಮ ಒಂದು ಪ್ರತಿಬಿಂಬ ಕಣ್ಣಲ್ಲಿ ಬಿದ್ದಂಥ ಪ್ರತಿಬಿಂಬ ಕರೆಕ್ಟಾಗಿ ಅದು ರೆಟಿನಾದ ಮೇಲೆ ಉಂಟಾಗುವಂತೆ ಮಾಡುತ್ತದೆ ಈ ರೀತಿ ರೆಟಿನಾದ ಮೇಲೆ ಉಂಟಾಗುವಂತೆ ಮಾಡೋದು ಕೆಲಸ ಯಾವುದು ಇದೂ ನಿಮ್ಮ ಮೊಸರನ್ನು ಬಳಕೆ ಮಾಡ್ತಾರೆ ಆ ನಿಮ್ಮ ಮೊಸರನ್ನು ಬಳಕೆ ಮಾಡೋದರಿಂದ ನಿಮ್ಮ ರೆಟಿನ ರೆಟಿನಾದ ಮುಂಭಾಗದಲ್ಲಿ ಬಿದ್ದಂಥ ಪ್ರತಿಬಿಂಬ ಏನಾಗುತ್ತೆ ಕರೆಕ್ಟಾಗಿ ಇನ್ನೂ ಸ್ವಲ್ಪ ಹೆಚ್ಚಿನ ದೂರ ಆ ಬೆಳಕಿನ ಕಿರಣ ಮುಂದೆ ಹೋಗಿ ರೆಟಿನಾದ ಮೇಲೆ ಕರೆಕ್ಟಾಗಿ ಪ್ರತಿಬಿಂಬ ಉಂಟಾಗುತ್ತದೆ ಇಲ್ಲಿ ಉಂಟಾದಾಗ ಏನಾಗುತ್ತಪ್ಪ ಇಲ್ಲಿರ್ತಕ್ಕಂಥ ದೃಶ್ಯ ಗ್ರಾಹಕ ಕೋಶಗಳು ಏನು ಮಾಡ್ತವೆ ಆ ಒಂದು ಮಾಹಿತಿಯನ್ನು ಅಬ್ಸರ್ವ್ ಮಾಡಿಕೊಂಡು ಅವುಗಳನ್ನು ವಿದ್ಯುತ್ ಸಂಕೇತಗಳನ್ನಾಗಿ ಬದಲಾಯಿಸಿ ಅವುಗಳನ್ನು ನರಗಳ ಮೂಲಕ ಮೆದುಳಿಗೆ ಕಳಿಸ್ತವೆ ಅಲ್ಲಿ ಇಂತಹ ವ್ಯಕ್ತಿ ಇಂಥ ಹೆಸರು ಇಂಥ ಆಕಾರ ಇಂಥ ಕಲ್ಲರು ಇಂಥ ಒಂದು ಗುಣ ಅನ್ನೋದನ್ನು ಅಲ್ಲಿ ನಾವು ಗುರುತಿಸ್ಬೋದು ಇದಿಷ್ಟು ಸಮೀಪ ದೃಷ್ಟಿ ದೋಷ ಮಯೋಫಿಯಾ ಅಂತಲೂ ಕೂಡ ಕರೀತಾ ಹೋಗ್ತೀವಿ ಸಮೀಪ ದೋಷಕ್ಕೆ ಮಯೋಫಿಯಾ ಅಂತೇಳಿ ಕೂಡ ಕರಿತಾ ಹೋಗ್ತೀವಿ ನೆಕ್ಸ್ಟ್ ಎರಡನೇ ದೋಷ ಅಂದರೆ ದೋಷ ಹೈಪರ್ ಮೆಟ್ರೋಫಿಯಾ ಅಂತೇಳಿ ಕೂಡ ಕರಿತಾ ಹೋಗ್ತೀವಿ ದೂರದೃಷ್ಟಿ ಹೊಂದಿರುವ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿದೆ ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಅರ್ಥ ಇದ್ದ ಹೇಳಿದ್ದು ಅಲ್ಲಿ ಸಮೀಪ ದೃಷ್ಟಿ ದೋಷದಲ್ಲಿ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ತಾ ಇರ್ತಾರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ನೋಡ್ತಾ ಇರಲ್ಲ ಆದರೆ ದೂರದೃಷ್ಟಿ ದೋಷದಲ್ಲಿ ಏನಾಗ್ತಿರುತ್ತೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ತಾ ಇರ್ತಾರೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾ ಇರಲ್ಲ ಇಂತಹ ದೋಷವನ್ನು ಹೊಂದಿರತಕ್ಕಂಥವರಿಗೆ ದೋಷ ಅಂತೇಳಿ ಇಂಥ ದೋಷಕ್ಕೆ ನಾವು ಕಣ್ಣಿನ ದೋಷವನ್ನು ದೋಷ ಅಂತೇಳಿ ಐಪರ್ ಮೆಟ್ರೋಫಿಯಾ ಅಂತೇಳಿ ಕರಿತಾ ಹೋಗ್ತೀವಿ ಅಂದರೆ ಯಾವ ವ್ಯಕ್ತಿ ದೂರದೃಷ್ಟಿ ಹೊಂದಿರುವ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿದೆ ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಇಂತಹ ದೋಷವನ್ನು ನಾವು ದೂರದೃಷ್ಟಿ ದೋಷ ಹೈಪರ್ ಮೆಟ್ರೋಫಿಯಾ ಅಂತ ಹೇಳ್ತೇವೆ ನೋಡಿ ಆ ವರ್ಡಲ್ಲಿ ಇರುತ್ತೆ ಸಮೀಪ ದೋಷ ಅಂದರೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾ ಇರ್ತವೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾ ಇರಲ್ಲ ದೋಷ ಅಂತಂದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾ ಇರ್ತವೆ ಸಮೀಪದ ದೃಷ್ಟಿ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾ ಇರಲ್ಲ ಅರ್ಥ ಇದೆ ಹೇಳಿದ್ದು ಅದು ಮಯೋಫಿಯಾ ಅಂತ ಹೇಳ್ತೀವಿ ಇಲ್ಲಿ ಐಪರ್ ಮೆಟ್ರೋಫಿಯಾ ಅಂತೇಳಿ ಕರಿತಾ ಹೋಗ್ತೀವಿ ನೋಡಿ ಇಲ್ಲಿ ವಸ್ತುವಿನಿಂದ ಬರುವ ಬೆಳಕಿನ ಕಿರಣಗಳು ರೆಟಿನಾದ ಹಿಂಭಾಗದಲ್ಲಿ ಕೇಂದ್ರೀಕೃತವಾಗುತ್ತವೆ ಅಂದರೆ ಆ ಒಂದು ವಸ್ತುವಿನ ಪ್ರತಿಬಿಂಬ ಒಂದು ದೂರದೃಷ್ಟಿ ಹೊಂದಿರತಕ್ಕಂಥ ವ್ಯಕ್ತಿಯ ಕಣ್ಣಿನಲ್ಲಿ ಆ ವಸ್ತುವಿನ ಪ್ರತಿಬಿಂಬ ರೆಟಿನಾದ ಹಿಂಭಾಗದಲ್ಲಿ ಉಂಟಾಗುತ್ತದೆ ನೋಡಿ ಸಮೀಪ ದೃಷ್ಟಿದೋಷ ಇದ್ದಾಗ ಇದ್ದಂಥ ಕಣ್ಣಿನಲ್ಲಿ ಪ್ರತಿಬಿಂಬ ರೆಟಿನಾದ ಮುಂಭಾಗದಲ್ಲಿ ಉಂಟಾಗುತ್ತೆ ಅಂತೇಳಿದ್ದೆ ಈಗ ರೆಟಿನಾದ ಹಿಂಭಾಗದಲ್ಲಿ ಉಂಟಾಗುತ್ತದೆ ಅಂದರೆ ಇನ್ನೂ ರೆಟಿನಾದಿಂದ ಇನ್ನೂ ಹಿಂದೆ ಹೋಗಿ ಹಿಂಭಾಗದಲ್ಲಿ ಆ ಒಂದು ವಸ್ತುವಿನ ಪ್ರತಿಬಿಂಬ ಉಂಟಾಗುತ್ತೆ ಈ ರೀತಿ ಕಾಣ್ತಾ ಇದೆ ನೋಡಿ ಇದು ನಾರ್ಮಲ್ ವ್ಯಕ್ತಿ ಇದು ಬಟ್ ದೂರದೃಶ್ಯ ಒಂದು ಕಣ್ಣು ಏನಾಗಿರುತ್ತಪ್ಪ ಅಂದರೆ ಆ ಒಂದು ಬೆಳಕಿನ ಕಿರಣ ಬಿದ್ದಂಥ ಬೆಳಕಿನ ಕಿರಣ ಹೊಂದಿ ನೋಡಿ ರೆಟಿನಾದ ಹಿಂಭಾಗದಲ್ಲಿ ರೆಟಿನಾ ಅಂದರೆ ಇಲ್ಲೇ ಬರುತ್ತೆ ಈ ಒಂದು ವಕ್ರತೆ ಕಾಣ್ತಾ ಇದ್ರೆ ಇಲ್ಲಿ ಮಾತ್ರ ರೆಟಿನಾ ಬರುತ್ತೆ ಇದು ರೆಟಿನಾದಿಂದ ದಾಟ್ಕೊಂಡು ಅದರ ಹಿಂಭಾಗದಲ್ಲಿ ಪ್ರತಿಬಿಂಬ ಉಂಟಾಗುತ್ತದೆ ಈ ಈ ಒಂದು ಭಾಗದಲ್ಲಿ ಪ್ರತಿಬಿಂಬ ಉಂಟಾಗೋದ್ರಿಂದ ಇಲ್ಲಿ ಯಾವುದೇ ರೀತಿಯ ದೃಶ್ಯಗ್ರಾಹಕ ಕೋಶಗಳು ಇರುವುದಿಲ್ಲ ಆ ದೃಶ್ಯಗ್ರಾಹಕ ಕೋಶಗಳು ಇಲ್ಲದ ಕಾರಣ ಈ ಬಂದಂಥ ಬೆಳಕಿನ ಒಂದು ಸಂಕೇತಗಳನ್ನು ವಿದ್ಯುತ್ ಸಂಕೇತಗಳನ್ನಾಗಿ ಪರಿವರ್ತಿಸಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ನಮಗೆ ಅವು ಸ್ಪಷ್ಟವಾಗಿ ಗೋಚರಿಸಲ್ಲ ಅಂದರೆ ಒಂದು ಯಾವುದೋ ಒಂದು ಬೆಳಕಿನ ಕಿರಣ ಬಂದಂಥ ಬೆಳಕಿನ ಕಿರಣಕಿರಣ ಪ್ರತಿಬಿಂಬ ಮೂಡುತ್ತದೆ ಆ ಪ್ರತಿಬಿಂಬ ಅಂದ್ರೆ ಬೆಳಕಿನ ಸಂಕೇತಗಳನ್ನು ಹೊಂದಿರ್ತದೆ ಆ ಬೆಳಕಿನ ಸಂಕೇತಗಳನ್ನು ನಾವು ವಿದ್ಯುತ್ ಸಂಕೇತಗಳನ್ನಾಗಿ ಬದಲಾಯಿಸಿದಾಗ ಬದಲಾಯಿಸಿ ಆ ಸಂಕೇತಗಳನ್ನು ಮೆದುಳಿಗೆ ಕಳಿಸಿದಾಗ ಅಲ್ಲಿ ಪರಿಷ್ಕರಣೆ ಹೊಂದಿದಾಗ ನಮಗೆ ಆ ಕಣ್ಣು ಕಣ್ಣಿಡಕ್ಕೆ ಸಾಧ್ಯ ಅಂಥ ವ್ಯಕ್ತಿ ಇಂಥ ಅಕ್ಷರ ಇಂಥ ಕಲರ್ ಅಂತೇಳಿ ಕಣ್ಣಿಡೋಕ್ಕೆ ಸಾಧ್ಯ ಇದೆಲ್ಲ ಪ್ರೊಸೆಸ್ ಆಗಲಿಲ್ಲ ಅಂತೇಳಿದರೆ ಇದೆಲ್ಲ ಪ್ರಕ್ರಿಯೆ ಆಗಲಿಲ್ಲಪ್ಪ ಅಂದರೆ ಅದು ನಮಗೆ ಸ್ಪಷ್ಟವಾಗಿ ಗುರುತು ಹಿಡಿಯೋಕ್ಕೆ ಸಾಧ್ಯವಿಲ್ಲ ಅದನ್ನು ನಾವು ಕಣ್ಣಿನ ದೋಷ ಅಂತೇಳಿ ಕರಿತಾ ಹೋಗ್ತೀವಿ ಅರ್ಥ ಅಂತ ಹೇಳಿದ್ದು ಇಲ್ಲಿ ಕಣ್ಣು ಸರಿಯಾಗಿ ವರ್ಕ್ ಮಾಡಬೇಕಪ್ಪ ಅಂದರೆ ಅಲ್ಲಿ ನರಗಳು ತುಂಬ ಅವಶ್ಯಕವಾಗಿ ಬೇಕು ಬೆಳಕು ಕೂಡ ಬೇಕು ಜೊತೆಗೆ ಮೆದುಳಿನ ಕೆಲಸವನ್ನು ಕೂಡ ಅಷ್ಟೇ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ನೋಡಿ ಅರ್ಥೇಳಿದ್ದು ನೋಡಿ ಅವಾಗ ನಾವೇನು ಮಾಡ್ತೀವಿ ಯಾವ ಮೊಸರವನ್ನು ಬಳಸ್ತೀವಿ ಅಲ್ಲಿ ನಾವು ಪೀನ ಮೊಸರವನ್ನು ಬಳಸ್ತಾ ಹೋಗ್ತೀವಿ ಸಮೀಪ ದೃಷ್ಟಿ ದೋಷವನ್ನು ನಿವಾರಣೆ ಮಾಡಲು ನಿಮ್ಮ ದರ್ಪಣವನ್ನು ಬಳಸ್ತೀವಿ ನಿಮ್ಮ ಮೊಸರನ್ನು ಉಪಯೋಗಿಸ್ತೀವಿ ಅದೇ ರೀತಿ ಈಗ ನಾವು ದೂರ ದೃಷ್ಟಿ ದೋಷವನ್ನು ನಾವು ನಿವಾರಣೆ ಮಾಡಲು ಪೀನ ಮೊಸರವನ್ನು ಬಳಸ್ತಾ ಹೋಗ್ತೀವಿ ನೋಡಿ ಈ ರೀತಿ ರೆಟಿನಾದ ಹಿಂಭಾಗದಲ್ಲಿ ಬೆಳಕಿನ ಬಿದ್ದಂಥ ಬೆಳಕಿನ ಕಿಣ ಪೀನ ಮೊಸರ ಅಥವಾ ಕನ್ನಡಕವನ್ನು ಬಳಸಿದಾಗ ಅದೇನು ಮಾಡುತ್ತಪ್ಪ ಅಂದರೆ ಆ ಒಂದು ಬೆಳಕಿನ ಪ್ರತಿಬಿಂಬವನ್ನು ಕರೆಕ್ಟ್ ರೆಟಿನಾದ ಮೇಲೆ ಉಂಟಾಗುವಂತೆ ಮಾಡುತ್ತದೆ ನೋಡಿ ಯಾವ ರೀತಿ ಕಾಣ್ತಾ ಇದೆ ರೇಖಾಚಿತ್ರ ಇಲ್ಲಿ ಯಾಕೆ ಈ ರೀತಿ ರೆಟಿನಾದ ಹಿಂಭಾಗದಲ್ಲಿ ಬಿದ್ದಂಥ ಬೆಳಕಿನ ಕಿರಣ ಇಲ್ಲಿ ಯಾಕೆ ರೆಟಿನಾದ ಮೇಲೆ ಬಿತ್ತು ಅಂದರೆ ಇಲ್ಲಿ ನಾವೇನು ಮಾಡಿದ್ದೀವಿ ಒಂದು ಪೀನ ಮೊಸರನ್ನು ಬಳಕೆ ಮಾಡಿದೀವಿ ಪೀನಾ ಮೊಸರ ಅಂದರೆ ನಿಮಗೆ ಗೊತ್ತಿದೆ ಕಾನ್ವರ್ಜಿಂಗ್ ಕೇಂದ್ರೀಕೃತ ಮೊಸರ ಅಂತೇಳಿ ಅದು ಇನ್ನೂ ಹೆಚ್ಚಿನ ದೂರ ಹೋಗ್ತಕ್ಕಂಥ ಮೊಸರವನ್ನು ತಡೆ ಇನ್ನು ಬೇಗನೆ ಅದು ಕೇಂದ್ರೀಕೃತವಾಗುವಂತೆ ಮಾಡುತ್ತದೆ ಅಂದರೆ ರೆಟನಾದ ಮೇಲೆ ಕೇಂದ್ರೀಕೃತವಾಗುವಂತೆ ಮಾಡ್ತದೆ ಅದು ಸೂಕ್ತ ಸಾಮರ್ಥ್ಯ ಇರ್ತಕ್ಕಂಥ ರೆಟೆನ ಮೊಸರವನ್ನು ಬಳಸ್ತಾರೆ ಆಗ ಅದು ಕರೆಕ್ಟಾಗಿ ರೆಟನಾದ ಮೇಲೆ ಒಂದು ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ರೆಟೆನದ ಮೇಲೆ ಏನಾಗುತ್ತೆ ಪ್ರತಿಬಿಂಬೆ ಉಂಟಾದಾಗ ಅಲ್ಲಿ ಇರತಕ್ಕಂಥ ಗ್ರಾಹಕ ಕೋಶಗಳು ಅವುಗಳ ಒಂದು ಮಾಹಿತಿಯನ್ನು ವಿದ್ಯುತ್ ಸಂಕೇತಗಳನ್ನಾಗಿ ಬದಲಾಯಿಸಿ ಮೆದುಳಿಗೆ ಒಂದು ಸೂಕ್ಷ್ಮ ನರ ಅದು ಯಾವುದು ಚಾಕ್ಷುಷ ನರಗಳ ಮೂಲಕ ಮೆದುಳಿಗೆ ಸರಬರಾಜು ಮಾಡುತ್ತವೆ ಆ ಮೆದುಳು ಪರಿಷ್ಕರಣೆ ಮಾಡಿ ಆಗ ಒಂದು ಗುರುತವನ್ನು ಗುರುತು ಗುರುತುವನ್ನು ಅಥವಾ ವಸ್ತು ವಸ್ತುವಿನ ಗುರುತಿಸಲು ಸಾಧ್ಯವಾಗುತ್ತದೆ ಅರ್ಥ ಅಂತ ಹೇಳಿದ್ದು ಈ ಮೂರು ಕೂಡ ಇಲ್ಲಿ ಕೂಡ ನಾವು ದೂರದೃಷ್ಟಿ ದೋಷ ಅಂದಾಗ ಈ ಮೂರು ರೇಖಾಚಿತ್ರಗಳನ್ನು ಕೂಡ ನೀವು ದೂರದೃಷ್ಟಿ ದೋಷ ಅಂದರೆ ಏನು ಅದನ್ನು ಯಾವ ಮಸೂರವನ್ನು ಉಪಯೋಗಿಸ್ಕೊಂಡು ನಿವಾರಿಸ್ತೀವಿ ಅದರ ರೇಖಾಚಿತ್ರವನ್ನು ಬರೆಯಿರಿ ಅಂತ ದೂರದೃಷ್ಟಿ ಅನ್ನೋದರೂ ಕೇಳಬಹುದು ಹಾಗಾಗಿ ಆ ಮೂರು ರೇಖಾಚಿತ್ರಗಳ ಜೊತೆಗೆ ಈ ಮೂರು ರೇಖಾಚಿತ್ರಗಳನ್ನು ಭಾಳ ನೀಟಾಗಿ ಕಲಿತಾ ಹೋಗಬೇಕು ನೋಡಿ ಏನು ಕಾರಣ ದೂರದೃಷ್ಟಿ ದೋಷ ಉಂಟಾಗಲು ಕಾರಣ ಏನಪ್ಪ ಅಂದರೆ ಕಣ್ಣಿನ ಮಸೂರದ ಸಂಗಮ ದೂರ ಉದ್ದವಾಗಿರುವುದು ಮೊನ್ನೆ ಕಾರಣ ಏನಪ್ಪ ಅಂದರೆ ಆ ಒಂದು ಕಣ್ಣಿನ ಒಂದು ಮಸೂರದ ಸಂಗಮ ದೂರ ಇದ್ದರೆ ಹೆಚ್ಚಾಗಿದ್ದರೆ ಆಗ ನಮಗೆ ದೂರದೃಷ್ಟಿ ದೋಷ ಉಂಟಾಗುತ್ತದೆ ಅಥವಾ ಕಣ್ಣು ಗುಡ್ಡೆ ಅತಿ ಚಿಕ್ಕದಾಗಿರುವುದು ಕಣ್ಣು ದೊಡ್ಡ ಕಣ್ಣುಗುಡ್ಡೆ ಭಾಳ ಚಿಕ್ಕದಾಗಿದ್ದರೂ ಕೂಡ ದೂರದೃಷ್ಟಿ ದೋಷ ಉಂಟಾಗುತ್ತದೆ ನೋಡಿ ಅಲ್ಲಿ ಕಣ್ಣಿನ ಗುಡ್ಡೆ ಉದ್ದವಾಗಿದ್ದರೆ ಸಮೀಪ ದೋಷ ಉಂಟಾಗುತ್ತದೆ ಕಣ್ಣಿನ ಗುಡ್ಡೆ ಚಿಕ್ಕದಾಗಿದ್ದರೆ ದೋಷ ಉಂಟಾಗುತ್ತದೆ ಹಾಗಾಗಿ ನಮ್ಮ ಕಣ್ಣಿನ ಗುಡ್ಡೆ ಕರೆಕ್ಟಾಗಿರಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ಇರಬೇಕು ನಾರ್ಮಲಾಗಿ ಆಗಿದ್ದಾಗ ಮಾತ್ರ ಕಣ್ಣು ಕರೆಕ್ಟಾಗಿ ಕೆಲಸ ಮಾಡೋಕೆ ಸಾಧ್ಯವಾಗುತ್ತದೆ ಆಗ ನಾವು ಈ ರೀತಿಯ ಕನ್ನಡಕಗಳನ್ನು ಬಳಕೆ ಮಾಡ್ತೀವಿ ಯಾವುದು ಅವನೇನಾರು ಆ ವ್ಯಕ್ತಿಗೆ ದೂರದೃಷ್ಟಿ ದೋಷವನ್ನು ಪರೀಕ್ಷೆ ಮಾಡಿದಾಗ ಆಸ್ಪಿಟ್ಲಿಗೆ ಹೋಗಿರ್ತಾರೆ ಟೆಸ್ಟ್ ಮಾಡ್ತಾರೆ ಓ ಇನ್ನು ದೂರದೃಷ್ಟಿ ದೋಷ ಇದೆ ಅಂತ ಅಂದಾಗ ಅಲ್ಲಿ ನಿಮಗೆ ಕನ್ನಡಕ ಕೊಡ್ತಾರೆ ಬಟ್ ಎಲ್ಲರಿಗೂ ಕನ್ನಡಕ ಕೊಡ್ತಾರೆ ಬಟ್ ಅಲ್ಲಿ ಬಳಕೆ ಮಾಡ್ತಕ್ಕಂಥ ಮಸೂರ ಆ ಒಂದು ವ್ಯಕ್ತಿಯ ದೋಷಕ್ಕೆ ಅನುಗುಣವಾಗಿರುತ್ತದೆ ಆ ವ್ಯಕ್ತಿಗೆ ಅಲ್ಲಿ ದೂರದೃಷ್ಟಿ ದೋಷ ಇದ್ದಾಗ ಅಲ್ಲಿ ಪೀನ ಮೊಸರನ್ನು ಉಪಯೋಗಿಸ್ಕೊಂಡು ಕನ್ನಡಕವನ್ನು ರೆಡಿ ಮಾಡಿದ್ದಾರೆ ಸೂಕ್ತ ಸಾಮರ್ಥ್ಯವುಳ್ಳ ಪೀನ ಮೊಸರದ ಸಹಾಯದಿಂದ ನಾವು ದೂರದೃಷ್ಟಿ ದೋಷವನ್ನು ಸರಿಪಡಿಸಬಹುದು ಅರ್ಥ ಅರ್ಥಾಯ್ತಿದ್ದು ಸಮೀಪ ದೋಷ ಸರಿಪಡಿಸ್ ಸರಿಪಡಿಸಲು ನಿಮ್ಮ ಮೊಸರನ್ನು ಬಳಸ್ತೀವಿ ದೂರದೃಷ್ಟಿ ದೋಷವನ್ನು ಸರಿಪಡಿಸಲು ಪೀನ ಮೊಸರವನ್ನು ಬಳಕೆ ಮಾಡ್ತೀವಿ ನೆಕ್ಸ್ಟು ಪ್ರೆಸ್ ಬಯೋಫಿಯಾ ಅಂತ ಹೇಳ್ತಾ ಹೋಗ್ತೀವಿ ಮೂರನೇ ದೋಷ ಪ್ರೆಸ್ ಬಯೋಫಿಯಾ ಸಾಮಾನ್ಯವಾಗಿ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ವಯಸ್ಸಾದಂತೆ ಕಡಿಮೆಯಾಗಿ ಮೊಸರವು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ಳುವುದು ಅಥವಾ ಕ್ರಮೇಣ ಸಿಲೇರಿ ಮತ್ ಸ್ನಾಯುಕರು ದುರ್ಬಲಗೊಳ್ಳುವುದು ನಿಮ್ಗೆ ಹಾಗೆ ಮನುಷ್ಯನಿಗೆ ವಯಸ್ಸು ಆಗ್ತಾ 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 ಅವನಲ್ಲಿ ಶಕ್ತಿ ಸಾಮರ್ಥ್ಯ ಎಲ್ಲ ಕುಂದುತ್ತಾ ಹೋಗುತ್ತೆ ಅದೇ ರೀತಿ ಕಣ್ಣಿನಲ್ಲಿ ಇರ್ತಕ್ಕಂಥ ಹೊಂದಾಣಿಕೆ ಸಾಮರ್ಥ್ಯ ಅಥವಾ ವಯಸ್ಸಾದಂಥ ಆ ಒಂದು ಸಿಲರಿ ಮಜಲ್ಸ್ಗಳು ಯಾವ ರೀತಿ ಕೆಲಸ ಮಾಡ್ತಾ ಆ ಸ್ ಗುಣ ಕಳೆದುಕೊಳ್ತವೆ ಈ ರೀತಿಯ ಸಮಸ್ಯೆ ಉಂಟಾದಾಗ ಪ್ರೆಸ್ ಬಯೋಫಿಯ ಉಂಟಾಗುತ್ತದೆ ಅಂತಹವರ ಹತ್ತಿರದ ವಸ್ತುಗಳನ್ನು ಆರಾಮದಾಯಕವಾಗಿ ಮತ್ತು ಸ್ಪಷ್ಟವಾಗಿ ಸರಿಪಡಿಸುವ ಕನ್ನಡಕವಿಲ್ಲದೆ ಅದು ನೋಡೋ ಸಾಧ್ಯವಿಲ್ಲ ಆ ಒಂದು ಪ್ರೆಸ್ ಬಯೋಫಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅಂಥ ವಿಸ್ ಸ್ಪಷ್ಟವಾಗಿ ಹತ್ತಿರದ ವಸ್ತುಗಳನ್ನು ನೋಡೋಕ್ಕೆ ಸಾಧ್ಯವಿಲ್ಲ ಆರಾಮಾಗಿ ಅವು ವಸ್ತುಗಳನ್ನು ನೋಡೋಕ್ಕೂ ಸಾಧ್ಯವಾಗುವುದಿಲ್ಲ ಇಂತಹ ದೋಷವನ್ನು ನಾವು ಪ್ರೆಸ್ ಬಯೋಫಿಯಾ ಪ್ರೆಸ್ ಬಯೋಫಿಯಾ ಅಂತೇಳಿ ಕರಿತಾ ಹೋಗ್ತೀವಿ ಅಂದರೆ ಅವರಿಗೆ ಯಾವುದು ಸರಿಯಾಗಿ ಕಾಣ್ತಾ ಇರಲ್ಲ ಹೇಳ್ಬೇಕಂದ್ರೆ ಪ್ರೆಸ್ ಬಯೋಫಿಯಾ ಅಂತಂದರೆ ಅದಕ್ಕೆ ಕಣ್ಣು ಶಾಶ್ವತವಾಗಿ ನೋಡಿ ವಯಸ್ಸಾದಾಗೆಲ್ಲ ಕಣ್ ಕಳ್ಕೊಂಡಿರ್ತಾರೆ ನೋಡಿ ಆ ರೀತಿ ಪ್ರಯಪ್ ಅಥವಾ ಒಂದು ಕಣ್ಣಲ್ಲಿ ಅದು ಫುಲ್ ಬೆಳ್ಳಗಾಗ್ತಾ ಬರುತ್ತೆ ಈ ರೀತಿ ಸಮಸ್ಯೆಗಳನ್ನು ಉಂಟಾಗ್ತಾ ಇರ್ತವೆ ಇವೆಲ್ಲ ನೋಡ್ತಾ ಹೋಗ್ಬೋದು ನೀವು ಅವೆಲ್ಲ ಪ್ರೆಸ್ ಬಯೋಫಿಯಾ ಒಂದು ದೋಷಕ್ಕೆ ಕಾರಣಗಳಾಗತಕ್ಕಂಥದ್ದು ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕುಂದಿ ಕುಂಠಿತವಾಗಿರುತ್ತೆ ಸಿಲಿಯರಿ ಸ್ನಾಯುಗಳು ಅಂತ ಏನಿದಲ್ಲ ಆ ಸಿಲಿಯರಿ ಸ್ನಾಯುಗಳು ತನ್ನ ಸ್ಥಿತಿಸ್ಥಾಪಕ ಗುಣವನ್ನು ಕಳ್ಕೊಂಡಿರ್ತವೆ ಮೊಸರವು ಕೂಡ ತನ್ನ ಸ್ಥಿತಿಸ್ಥಾಪಕ ಗುಣವನ್ನು ಕಳ್ಕೊಳ್ತಾ ಹೋಗಿರುತ್ತೆ ಶಕ್ತಿಯನ್ನು ಕಳ್ಕೊಳ್ತಾ ಹೋಗಿರ್ತವೆ ಕಣ್ಣು ವೀಕ್ ಆಗ್ತಾ ಬರುತ್ತೆ ಅಂಥ ಸಂದರ್ಭದಲ್ಲಿ ವಯಸ್ಸಾದಾಗ ಈ ಪ್ರೆಸ್ ಬಯೋಫಿಯಾ ಎನ್ನುವ ಒಂದು ದೋಷ ಉಂಟಾಗ್ತಾ ಹೋಗುತ್ತೆ ನೋಡಿ ಹಾಗಾದರೆ ಇಲ್ಲಿ ಯಾವ ರೀತಿಯ ಲೆನ್ಸ್ಗಳನ್ನ ಯೂಸ್ ಮಾಡ್ತಾರೆ ಕೆಲವೊಮ್ಮೆ ಕೆಲವರು ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ಎರಡರಿಂದಲೂ ಬಳಲು ಬಳಲಬಹುದು ಅಂದರೆ ಕೆಲವರಿಗೆ ಎರಡು ರೀತಿಯ ಖಾಲಿ ಇರ್ತದೆ ಸಮೀಪದೂ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇರೋಲ್ಲ ದೂರದ ವಸ್ತುಗಳು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇರಲ್ಲ ಈ ರೀತಿ ಇದ್ದಾಗ ಅದನ್ನ ಪ್ರೆಸ್ ಬಯೋಫಿ ಅಂತ ಹೇಳ್ತೀವಿ ಎರಡು ರೀತಿಯ ಎರಡರಿಂದಲೂ ಅವರು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಇಂಥವರಿಗೆ ದ್ವಿಸಂಗಮ ಮಸೂರ ದ್ವಿಸಂಗಮ ಮಸೂರ ಅವಶ್ಯಕತೆ ಇಲ್ಲಿ ದ್ವಿಸಂಗಮ ಅಂತ ಹೇಳಿದ್ರೆ ಅಲ್ಲಿ ಪೀನಾ ಮತ್ತು ನಿಮ್ನ ಎರಡೂ ಸೇರಿಸಿರ್ತಾರೆ ಗೊತ್ತಾಯ್ತಾ ಪೀನಾ ಮತ್ತು ನಿಮ್ನ ಎರಡೂ ರೀತಿಯ ಮೊಸರುಗಳನ್ನು ಸೇರಿ ದ್ವಿ ದ್ವಿಸಂಗಮ ಮಸೂರ ಅಂತೇಳಿ ಕರೀತಾ ಹೋಗ್ತೀವಿ ಈಗಿನ ದಿನಗಳಲ್ಲಿ ಕಣ್ಣಿನ ವಕ್ರೀಭವನ ದೋಷಗಳನ್ನು ಪತ್ ಒತ್ತು ಮಸೂರದಿಂದ ಅಂದರೆ ಕಾಂಟ್ಯಾಕ್ಟ್ ಲೆನ್ಸ್ಗಳು ನೋಡ್ಬೋದು ಈ ಕನ್ನಡಕವನ್ನು ಹೆಚ್ಚಾಗಿ ಬಳಸಲ್ಲ ಅಲ್ಲ ಕಾಂಟ್ಯಾಕ್ಟ್ ಲೆನ್ಸ್ಗಳನ್ನು ಬಳಸ್ತಾ ಇರ್ತಾರೆ ಅಥವಾ ಶಸ್ತ್ರ ಚಿಕಿತ್ಸೆಗಳಿಂದಲೂ ಕೂಡ ಸರಿಪಡಿಸ್ಬೋದು ನೋಡಿ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಒಂದು ಲೆನ್ಸ್ಗಳು ನೋಡಿ ಇಲ್ಲಿ ಎರಡೂ ಇರ್ತವೆ ಒಂದು ಕಾಣಿಕೆವು ಒಂದು ಕಾನಿವಸಿ ಈ ರೀತಿಯ ಲೆನ್ಸ್ಗಳನ್ನು ಬಳಕೆ ಮಾಡ್ತಾರೆ ಒಂದೇ ಒಂದು ಲೆನ್ಸಲ್ಲಿ ಒಂದೇ ಕನ್ನಡದಲ್ಲೇ ಎರಡು ರೀತಿಯ ಲೆನ್ಸ್ಗಳನ್ನು ಬಳಸಿರ್ತಾರೆ ಅದನ್ನು ದ್ವಿಸಂಗಮ ಮಸೂರಗಳು ಅಂತೇಳಿ ಕರೀತಾ ಹೋಗ್ತೀವಿ ಅಂದರೆ ಇಲ್ಲಿ ಪೀನ ಮಸೂರದ ಗುಣವೂ ಇರುತ್ತೆ ನಿಮ್ಮ ಮಸೂರದ ಗುಣವೂ ಕೂಡ ಇರುತ್ತೆ ಯಾಕಂದರೆ ಅವ್ರಿಗೆ ಎರಡು ರೀತಿಯ ಕಾಯಿಲೆ ಇರುತ್ತೆ ಅಂದರೆ ಸಮೀಪದ ದೃಷ್ಟಿ ದೃಷ್ಟಿದೋಷಣೆ ಇರುತ್ತೆ ದೂರದೃಷ್ಟಿದೋಷಣೆ ಇರುತ್ತೆ ಎರಡೂರಿಂದಲೂ ಬಳ್ತಾ ಇದ್ದರೆ ಅದನ್ನು ಪ್ರೆಸ್ ಬಯೋಫಿ ಅಂತ ಹೇಳ್ತೀವಿ ಈ ರೀತಿ ಕಾಂಟ್ಯಾಕ್ಟ್ ಲೆನ್ಸ್ಗಳನ್ನು ಈಗ ಬಳಕೆ ಮಾಡ್ತಾ ಇದ್ದಾರೆ ಈ ಕಾಂಟ್ಯಾಕ್ಟ್ ಲೆನ್ಸ್ ಬಳಸೋದ್ರಿಂದ ನಾವು ಕನ್ನಡಕ್ಕೆ ಹಾಕೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಕಣ್ಣಿನ ಗುಡ್ಡೆಯಲ್ಲೇ ಕರೆಕ್ಟಾಗಿ ಪೂರ್ವವಾಗಿ ಮಾಡ್ತಾ ಹೋಗ್ತಾರೆ ಆ ಕಣ್ಣಿನವನ್ನ ಸರಿಪಡಿಸಿಕೊಳ್ಳೋಕ್ಕೆ ಸಾಧ್ಯವಾಗುತ್ತದೆ ಇದಿಷ್ಟು ಕಣ್ಣಿನ ದೂರ ದೃಷ್ಟಿ ದೃಷ್ಟಿದೋಷಗಳು ಹಾಗೂ ಅವುಗಳನ್ನು ಸರಿಪಡಿಸುವ ವಿಧಾನಗಳು ಸಮೀಪ ದೃಷ್ಟಿದೋಷ ದೋಷ ಹಾಗೂ ಪ್ರೆಸ್ ಬೈ ಮೂರು ರೀತಿಯ ದೋಷಗಳನ್ನು ನಾವು ಕಣ್ಣಿನಲ್ಲಿ ಕಾಣ್ತಾ ಹೋಗ್ಬೋದು ಸಮೀಪ ದೃಷ್ಟಿದೋಷಕ್ಕೆ ನಾವು ನಿಮ್ಮ ಮೊಸರನ್ನು ಬಳಕೆ ಮಾಡ್ತೀವಿ ದೂರದೃಷ್ಟಿ ದೋಷಕ್ಕೆ ನಾವು ಪೀನ ಮಸೂರನ್ನು ಬಳಕೆ ಮಾಡ್ತೀವಿ ಪ್ರೆಸ್ ಬಯೋಫಿಯಾ ಒಂದು ದೋಷಕ್ಕೆ ದ್ವಿ ಸಂಗಮ ಮೊಸರುಗಳನ್ನು ಬಳಕೆ ಮಾಡ್ತಾ ಹೋಗ್ತೀವಿ ಇದಿಷ್ಟು ಈ ಒಂದು ತರಗತಿಯಲ್ಲಿ ಕಲ್ತಂಥ ವಿಷಯಗಳು ಆ ರೇಖಾಚಿತ್ರಗಳು ಕೂಡ ಭಾಳ ಇಂಪಾರ್ಟೆಂಟ್ ಅವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸ್ಟೂಡೆಂಟ್ಸ್